ಅಧ್ಯಕ್ಷರಾಗಿ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಇಂದು ಪದಾರೋಹಣ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ದಿನೇಶ್ ಗುಂಡ್ರ ಸಾಹೇಬ್ರ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು, ಹೆಣ್ಮಕ್ಕಳ ಕಾರ್ಯಕರ್ತರು ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಅವರು ಈ ಅಧಿಕಾರವನ್ನು ಸ್ವೀಕಾರ ಮಾಡಿ ಮಹಿಳಾ ಘಟಕವನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸಂಘಟನೆ ಮಾಡಿ ಪಕ್ಷಕ್ಕೆ ಬಲಪಡಿಸಬೇಕಂತ ಈ ಮೂಲಕ ಅವರಿಗೆ ನಾನು ಆಶ್ವಾಸ ಅವರಿಗೆ ಸಿಕ್ಕಾಪಟ್ಟೆ ಜನ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಬಹಳ ಜನಕ್ಕೆ ಜಾಗ ಇಲ್ಲ, ಜನ ತುಂಬಾ ಸಾಗರ ತರ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ಒಳಗಿದ್ದಾರೆ. ಇನ್ನು ಯಾರು ಜಾಗ ಸಿಕ್ಕಿಲ್ಲೋ ಅವರೆಲ್ಲ ಇಲ್ಲಿ ಹೊರಗಡೆ ಕೊಟ್ಟಿದ್ದಾರೆ. ಸರ್, ಈ ಒಂದು ನಿಟ್ಟಲ್ಲಿ BBMP ಎಲೆಕ್ಷನ್ಗೆ ಅನುಕೂಲ ಆಗುತ್ತಾ ಬ್ಲಾಕ್ ಅಧ್ಯಕ್ಷರ? BBMP ಎಲೆಕ್ಷನ್ ಈಗ ಆಲ್ರೆಡಿ ಸರ್ಕಾರ ಕೊಟ್ಟಿರತಕ್ಕಂಥ ಕಾರ್ಯಕ್ರಮ ಜನರ ಹತ್ರ ಒಳ್ಳೆ ರೀತಿಯಲ್ಲಿ ರೀಚ್ ಆಗಿದೆ. ಹಾಗಾಗಿ ಖಂಡಿತವಾಗ್ಲೂ BBMP ಎಲೆಕ್ಷನ್ ಬಂದರೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದೇ ಬರುತ್ತೆ. ಮೇಡಮ್ ಹೇಳಿ ಮೇಡಮ್. ನಮ್ಮ ಗಾಂಧಿನಗರ ಕ್ಷೇತ್ರದ ಎಲ್ಲ ಹೆಣ್ಮಕ್ಳು ನಾವಿಲ್ಲಿ ಬಂದಿದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ಮಹಿಳಾ ಬ್ಲಾಕ್ ಪ್ರೆಸಿಡೆಂಟ್ ಪರವಾಗಿ ದಿನೇಶ್ವರ ಸರ್ ಆದೇಶದ ಮೇರೆಗೆ ನಮ್ಮೆಲ್ಲ ಮಹಿಳಾ ಟೀಮಿಂದ ಇದು ಸೌಮ್ಯರೆಡ್ಡಿ ಮೇಡಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಗಾಂಧಿನಗರ ಕ್ಷೇತ್ರದ ಎಲ್ಲ ಹೆಣ್ಮಕ್ಳು ವಿಧಾನಸಭಾ ಕ್ಷೇತ್ರದ ಮಹಿಳಾ ಕಾಂಗ್ರೆಸ್ ಅವರ ಕಡೆಯಿಂದ ಮಹಿಳಾ ಕಾಂಗ್ರೆಸ್ ಅವರು ಸೌಮ್ಯರೆಡ್ಡಿ ಅವರಿಗೆ ಶುಭಾಶಯ ಆದೇಶದ ಮೇಳದಿಂದ ನಾವು ಎಲ್ಲ ಲೇಡೀಸರ ಪರವಾಗಿ ಸೌಮ್ಯರೆಡ್ಡಿ ಅವರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಸೌಮ್ಯರೆಡ್ಡಿ ಮೇಡಮ್ಗೆ ಶುಭಾಶಯಗಳು. ಗಾಂಧಿನಗರ ವಾರ್ಡಿಂದ ಗಾಂಧಿನಗರ ವಾರ್ಡ್ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ಕಡೆಯಿಂದ ನಮ್ಮ ಮಹಿಳಾ ಟೀಮಿಂದ ಕಂಗ್ರಾಚುಲೇಷನ್ಸ್ ಮೇಡಮ್. ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಿಳೆಯವರು, ಆಮೇಲೆ ನಮ್ಮ ಸದಸ್ಯರುಗಳು ಎಲ್ಲ ಸೇರಿದ್ರು, ಎಲ್ಲರಿಗೂ ಶುಭಾಶಯ. ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಸೌಮ್ಯರೆಡ್ಡಿ ಅವರಿಗೆ ಶುಭ ಕೊಡ್ತಾ ಇದ್ದೀವಿ. ಅವ್ರು ಈ ರಾಜ್ಯದ ಮಹಿಳೆಯರಿಗೆ ಅಧ್ಯಕ್ಷ ಆದವರೇ, ಅವ್ರಿಗೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ.